admission opens at Shankar IAS Bengaluru campus. OneIndia Kannada ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಕೇಂದ್ರ ಸಾರಿಗೆ ಮತ್ತು ಭೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಮತ್ತು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಡುವಿನ ಸಂಬಂಧ ದಿನದಿಂದ ದಿನಕ್ಕೆ ಹೊರಸ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಮಾತೃ ಸಂಘಟನೆ ಎಂದು ಕರೆಯಲ್ಪಡುವ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಪ್ರಧಾನ ಕಚೇರಿ ಇರುವ ನಾಗಪುರದ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವ ಮತ್ತು ಬಿಜೆಪಿಯಲ್ಲಿ ಹೆವಿವೇಟ್ ಪಾಲಿಟಿಷಿಯನ್ ಎಂದೇ ಕರೆಯಲ್ಪಡುವ ನಿತಿನ್ ಗಡ್ಕರಿ ಅವರನ್ನ ಬಿಜೆಪಿಯ ವರಿಷ್ಠರು ಕಡೆಗಣಿಸ್ತಾ ಇದ್ದಾರೆ. ಈ ರೀತಿಯ ಪ್ರಶ್ನೆಗಳು ಉದ್ಭವ ಆಗ್ತಿರುವುದು ನಿತಿನ್ ಗಡ್ಕರಿ ಅವರ ಇತ್ತೀಚಿನ ಕೆಲವು ಹೇಳಿಕೆಯಿಂದಾಗಿ. ನಿತಿನ್ ಗಡ್ಕರಿ ಅವರು ಭಾರತೀಯ ಜನತಾ ಪಕ್ಷದ ಒಂದು ಹಿರಿಯ ಮುಖಂಡ ಮತ್ತು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶ್ರೀರಕ್ಷೆ ಇರುವ ಮಂಚೂಣಿಯಲ್ಲಿರುವ ನಾಯಕರಲ್ಲಿ ನಿತಿನ್ ಗಡ್ಕರಿ. ಆದರೂ ನಿತಿನ್ ಗಡ್ಕರಿ ಅವರನ್ನು ಮೋದಿ ಮತ್ತು ಅಮಿತ್ ಶಾ ಕಡೆಗಣಿಸ್ತಿದ್ದಾರೆ ಎನ್ನುವ ಮಾತು ಬಿಜೆಪಿಯಲ್ಲಿ ಕೇಳಿಬರ್ತಾರೆ. ಇತ್ತೀಚೆಗೆ ಅಂದರೆ ಕಳೆದ ತಿಂಗಳು ಭಾರತೀಯ ಜನತಾ ಪಕ್ಷ ತಮ್ಮ ಕೇಂದ್ರ ಸಂಸದೀಯ ಮಂಡಳಿ ಮತ್ತು ಚುನಾವಣಾ ಸಮಿತಿಯನ್ನು ಪುನರ್ರಚಿಸಿತ್ತು. ಅದರಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನು ಕೂಡ ಸೇರ್ಪಡೆಗೊಳಿಸಲಾಗಿತ್ತು. ಇದರ ಜೊತೆಗೆ ಯಡಿಯೂರಪ್ಪನವರ ಒಂದು ಸೇರ್ಪಡೆ ಎಷ್ಟು ಅಚ್ಚರಿ ತಂದಿತ್ತು, ಅದಕ್ಕಿಂತ ಅಚ್ಚರಿ ತಂದಿರುವುದು ನಿತಿನ್ ಗಡ್ಕರಿ ಮತ್ತು ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಸಮಿತಿಯಿಂದ ಕೈಬಿಟ್ಟಿದೆ. ಇದು ಗಡ್ಕರಿ ಮತ್ತು ಕೇಂದ್ರದ ನಡುವಿನ ಸಂಬಂಧ, ಅಂದರೆ ಗಡ್ಕರಿ ಮತ್ತು ಅಮಿತ್ ಶಾ ಮೋದಿ ನಡುವಿನ ಸಂಬಂಧದ ಬಗ್ಗೆ ಇನ್ನಷ್ಟು ಒಂದು ಗಾಳಿ ಸುದ್ದಿ ಹರಡಲು ಕಾರಣವಾಯಿತು. ಇದಕ್ಕೆ ಪೂರಕ ಎನ್ನುವಂತೆ ನಿತಿನ್ ಗಡ್ಕರಿ ಅವರ ಇತ್ತೀಚಿನ ಕೆಲವೊಂದು ಹೇಳಿಕೆಗಳು. ಕೆಲವು ತಿಂಗಳ ಹಿಂದೆ ಶಿವಸೇನೆ ಒಂದು ಹೇಳಿಕೆಯನ್ನು ನೀಡಿತ್ತು. ಜೆಪಿ ನಡ್ಡಾ ಅವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷಕ್ಕೆ ಆಗುವ ಮುನ್ನ ಆ ಸ್ಥಾನಕ್ಕೆ ಸ್ಪರ್ಧಿಸಲು ಬಯಸಿದ್ರು ಎನ್ನುವ ಒಂದು ಮಾತು ಕೇಳಿಬರ್ತಾ ಇತ್ತು. ಆಗ ಶಿವಸೇನೆ ತಮ್ಮ ಮುಖವಾಣಿ ಸಾಮಾನ್ಯದಲ್ಲಿ ಒಂದು ಆರ್ಟಿಕಲ್ ಅನ್ನು ಬರೆದು ನಿತಿನ್ ಗಡ್ಕರಿ ಅವರು ಬಾಳಾಸಾಹೇಬ್ ಠಾಕ್ರೆ ಶರದ್ ಪವಾರ್ ರೀತಿಯಲ್ಲಿ ರಾಜಕೀಯ ಮಾಡ್ಕೊಂಡು ಬಂದವರು, ಈಗಿನ ರೀತಿಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರ ರೀತಿಯಲ್ಲಿ ರಾಜಕೀಯ ಮಾಡ್ಕೊಂಡು ಬಂದವರಲ್ಲ, ಗಡ್ಕರಿ ಏನಾದರೂ ಎರಡನೇ ಅವಧಿಗೆ ಅಧ್ಯಕ್ಷರಾಗಿದ್ದರೆ ರಾಜ್ಯದ ದೇಶದ ಒಂದು ರಾಜಕೀಯ ವ್ಯವಸ್ಥೆ ಬದಲಾಗುತ್ತಿತ್ತು ಎನ್ನುವ ಒಂದು ಮಾತನ್ನು ಶಿವಸೇನೆ ತನ್ನ ಸಾಮಾನ್ಯ ಮುಖವಾಣಿ ಪತ್ರಿಕೆಯಲ್ಲಿ ಬರೆಯಿತು. ಕೆಲವು ದಿನಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ನಿತಿನ್ ಗಡ್ಕರಿ ಅವರು ಮಾತನಾಡ್ತಾ ಭಾರತೀಯ ಜನತಾ ಪಕ್ಷ ಈಗ ಏನು ಒಂದು ಎಷ್ಟೊಂದು ರಾಜ್ಯದಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದೆ ಅಂದರೆ ಅದಕ್ಕೆ ದೀನ್ ದಯಾಳ್ ಉಪಾಧ್ಯಾಯ, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ ಅವರ ಕೊಡುಗೆ ಕಾರಣ ಎನ್ನುವ ಒಂದು ಮಾತನ್ನು ಹೇಳಿದರು. ಇದು ಪರೋಕ್ಷವಾಗಿ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಹೇಳಿದ ಮಾತು ಎನ್ನುವ ಮಾತು ರಾಜಕೀಯ ವಲಯದಲ್ಲಿ ಚರ್ಚೆಯ ವಿಷಯ ಆಗುತ್ತದೆ ಮತ್ತು ಅದೇ ರೀತಿ ವ್ಯಾಖ್ಯಾನಿಸಲಾಗ್ತದೆ. ಇದಾದ ನಂತರ ಬಹಳಷ್ಟು ಬಾರಿ, ಒಂದಲ್ಲ ಒಂದೆರಡು ಮೂರು ಬಾರಿ ನಿತಿನ್ ಗಡ್ಕರಿ ಅವರು ಈ ರಾಜಕೀಯ ಅನ್ನುವುದು ಪವರ್ನಲ್ಲಿ ಇರಲು ಬಳಸುವಂತಹ ಒಂದು ವೇದಿಕೆ, ಬಹಳಷ್ಟು ಬಾರಿ ಈ ರಾಜಕೀಯವನ್ನು ಬಿಟ್ಟುಬಿಡೋಣ ಎನ್ನುವ ಒಂದು ಆಲೋಚನೆ ನನಗೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಎನ್ನುವ ಮಾತನ್ನು ಕೂಡ ಹೇಳಿತು. ಇದಾದ ಕೆಲವು ದಿನಗಳ ಹಿಂದೆ, ಅಂದರೆ ಒಂದೆರಡು ದಿವಸದ ಹಿಂದೆ, ಇನ್ನೊಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆಯನ್ನು ನೀಡುತ್ತಾ ಮನುಷ್ಯನಾದವನಿಗೆ ಉಪಕಾರ ಮನೋಭಾವ ಇರಬೇಕು ಎನ್ನುವ ಒಂದು ಮಾತನ್ನು ಹೇಳ್ತಾರೆ. ಅದು ಗೆಳೆಯರಾಗಿರಲಿ ಇನ್ಯಾರಾದರೂ ಆಗಿರಲಿ, ಸಹಾಯ ಪಡೆದುಕೊಂಡ ಮೇಲೆ ಅದನ್ನು ಕೃತಜ್ಞತೆಯನ್ನು ಇಟ್ಕೋಬೇಕು, ಸಹಾಯ ಪಡೆದು ಕೂಡಲಿ, ಸಹಾಯ ಕೆಲಸ ಆದ ಕೂಡಲಿ ಅದನ್ನು ಗೆಳೆಯರನ್ನ ಮತ್ತು ಇನ್ಯಾರೇ ಆಗಲಿ ಅವ್ರನ್ನ ಕೈಬಿಡಬಾರದು ಎನ್ನುವ ಒಂದು ಮಾತನ್ನು ನಿತಿನ್ ಗಡ್ಕರಿ ಅವರು ಹೇಳ್ತಾರೆ. ಇದು ಪರೋಕ್ಷಕವಾಗಿ ಸಂಸದೀಯ ಮಂಡಳಿ ಮತ್ತು ಚುನಾವಣಾ ಸಮಿತಿಯಿಂದ ತನ್ನನ್ನು ಕೈಬಿಟ್ಟಿರುವುದಕ್ಕೆ ನಿತಿನ್ ಗಡ್ಕರಿ ಪರೋಕ್ಷಕವಾಗಿ ಬೇಸರದಿಂದ ಆಡಿದಂಥ ಮಾತು ಎಂದು ವ್ಯಾಖ್ಯಾನಿಸಲಾಗ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರದಲ್ಲಿ ಮತ್ತು RSS BJP ನಡುವಣ ಒಂದು ಕೊಂಡಿಯಲ್ಲಿ ನಿತಿನ್ ಗಡ್ಕರಿ ಅವರ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ಮುಂದಿನ ಒಂದು ಚುನಾವಣೆಯ ಹೊತ್ತಿಗೆ ನಿತಿನ್ ಗಡ್ಕರಿ ಅವರು ಯಾವ ನಿಲುವನ್ನು ಹೊಂದಿರುತ್ತಾರೆ ಎನ್ನುವ ಮಾತು ಈಗ ರಾಜಕೀಯ ವಲಯದಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ. ಜೊತೆಗೆ ಒಂದು ಹಂತಕ್ಕೆ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದು ಕೂಡ ಬಿಂಬಿಸಲಾಗ್ತಾ ಇತ್ತು. ಈಗ ಮೋದಿ ಮತ್ತು ಶಾ ಅವರ ಒಂದು ನಡುವಿನ ಅವರ ಸಂಬಂಧ ಹಲವು ರೀತಿಯಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿತಿನ್ ಗಡ್ಕರಿ ಅವರು ಯಾವ ರೀತಿ ತಮ್ಮ ರಾಜಕೀಯ ಹೆಜ್ಜೆಯನ್ನು ಇಡಲಿದ್ದಾರೆ, ಯಾವ ರೀತಿ ಈ ರೀತಿ ಹರಿಯುತ್ತಿರುವಂತಹ ಒಂದು ಸುದ್ದಿಗಳಿಗೆ ಸ್ಪಷ್ಟನೆಯನ್ನು ನೀಡಲಿದ್ದಾರೆ ಎನ್ನುವುದು ಕುತೂಹಲಕ್ಕೆ ಕಾರಣ. ಎಲ್ಲರಿಗೂ ನಮಸ್ಕಾರ.